ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕಾವ್ಯ ಕಿಚನ್ ಹೋಮ್. ಇವತ್ತಿನ ದಿನ ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡಿ, ಒಂದು ಅರ್ಧ ಕೆ ಜಿಯಷ್ಟು ಚಿಕನನ್ನು ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಎರಡು ಈರುಳ್ಳಿ ಕಟ್ ಮಾಡಿದ್ದೀನಿ, ಮತ್ತು ಒಂದು ಬೌಲು ಟೊಮೊಟೊ, ಮತ್ತು ಚಕ್ಕೆ ಮಸಾಲೆ, ಬಿರಿಯಾನಿ ಮಸಾಲೆ, ಒಂದು ಬಿರಿಯಾನಿ ಪೌಡರ್ ಪ್ಯಾಕೆಟು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ನಾನು ಹಂಗೆ ಕಲ್ಲಲ್ಲಿ ಕುಟ್ಟಿ ಇಟ್ಕೊಂಡಿದ್ದೀನಿ, ರುಬ್ಬಿಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು, ಮತ್ತು ಒಂದು ನಿಂಬೆಹಣ್ಣು, ಒಂದು ಕಪ್ಪು ಪುದೀನ, ಮತ್ತು ಸಾಂಬಾರ್ ಸೊಪ್ಪು. ನೋಡಿ, ಈಗ ಬಿರಿಯಾನಿ ಮಸಾಲೆಗೆ ಬಿರಿಯಾನಿ ಎಲೆ, ಎರಡು ಏಲಕ್ಕಿ, ಮತ್ತು ಚಕ್ಕೆ, ಲವಂಗ ಎಲ್ಲ ಕೂಡ ತೊಗೊಂಡಿದ್ದೀನಿ. ನೋಡಿ, ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಎಷ್ಟು ಬೇಕು ನಿಮಗೆ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ಆವಾಗಲೇ ತೊಗೊಂಡಿದ್ದಂಥ ಚಿಕನ್ ಬಿರಿಯಾನಿ ಮಸಾಲೆನ ಹಾಕ್ಕೊತಾ ಇದ್ದೀನಿ. ನೋಡಿ, ಬಿರಿಯಾನಿ ಎಲೆ, ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಕೂಡ ಸೇರಿಸ್ಕೊತಾ ಇದ್ದೀನಿ. ಒಂದೆರಡು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ಮೇಲೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗೋ ತನಕ ಬಿಡೋಣ. ನಂತರ ಸ್ವಲ್ಪ ಆವಾಗಲೇ ಕುಟ್ಟಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಇದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಇದೆ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗಿ ಸ್ವಲ್ಪ ಅದು ಪರಿಮಳ ಬಿಡೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಂತರ ಇವಾಗ ಆವಾಗಲೇ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನೂ ಕೂಡ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಈರುಳ್ಳಿ ಸೇರಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಟೇಸ್ಟು. ನೀವು ಕೂಡ ನಿಮ್ಮ ಮನೇಲಿ ಇದೇ ರೀತಿ ಫ್ರೈ ಮಾಡಿ ನೋಡಿ. ಮತ್ತು ಒಂದು ಎರಡು ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೀನಿ, ಟೊಮೊಟೊನೂ ಸೇರಿಸ್ಕೊಂಡೆ. ನಂತರ ಒಂದು ಹಾಫ್ ಸ್ಪೂನು ಅರಿಶಿನ ಪೌಡ್ರು, ಮತ್ತು ಗರಂ ಮಸಾಲೆ ಇದನ್ನು ಕೂಡ ಸೇರಿಸಿದಾಗ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕ್ಕೊಂಡೆ. ನಂತರ ಇದು ಸ್ವಲ್ಪ ಎಣ್ಣೆ ಬಿಟ್ಟ ನಂತರ ಸ್ವಲ್ಪ ಚಿಕನ್ ಸೇರಿಸ್ಕೊಂಡಿದ್ದೀನಿ. ಈ ಚಿಕನ್ ಆವಾಗಲೇ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಅದರಿಂದ ಡೈರೆಕ್ಟ್ ಚಿಕನ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಎಲ್ಲದಕ್ಕೂ ಕೂಡ ಮಸಾಲೆ ಆಗೋ ಥರ ಚಿಕನನ್ನು ಮಿಕ್ಸ್ ಮಾಡಿದ್ದೀನಿ. ನಂತರ ಆವಾಗಲೇ ತೇಜು ಬಿರಿಯಾನಿ ಪೌಡರ್ ತೊಗೊಂಡಿದ್ದೀನಿ, ಅದನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನೋಡಿ, ಈಗ ಪುದೀನ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಇದೆಲ್ಲ ಫ್ರೈ ಆಗಲಿ. ನಂತರ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಆ್ಯಡ್ ಮಾಡ್ಕೊಳ್ಳೋಣ. ನಿಂಬೆಹಣ್ಣಿನ ರಸ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನೋಡಿ, ಇವಾಗ ಇದೆಲ್ಲ ಆಯಿಲ್ ಬಿಟ್ಕೊಳ್ಳೋ ತನಕ ಸ್ವಲ್ಪ ಹೀಗೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಸೈಡಲ್ಲೆಲ್ಲ ನೀಟಾಗಿ ಆಯಿಲ್ ಬಿಟ್ಟಿದೆ, ಕುಕ್ಕರೆಲ್ಲ ಹಿಡಿದಿದೆ ಚಿಕನ್ನಿಗೆ. ಒಂದು ಸೈಡಲ್ಲಿ ಬಿಸಿನೀರನ್ನ ಕಾಯಿಸಿ ಇಟ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೆ ನಾನು ಒಂದೆರಡು ಲೋಟದಷ್ಟು ಬಿಸಿನೀರು ಸೇರಿಸ್ಕೊತೀನಿ. ಯಾಕೆಂದರೆ ನಾನೊಂದು ಒಂದು ನಾಲ್ಕು ಲೋಟ ನೀರು ಸೇರಿಸ್ಕೊತಾ ಇದ್ದೀನಿ, ಎರಡು ಲೋಟ ಅಕ್ಕಿ ಹಾಕೋದ್ರಿಂದ. ನೋಡಿ, ಇವಾಗ ಸೇರಿಸಿ ಅಕ್ಕಿನೂ ಕೂಡ ನೀಟಾಗಿ ವಾಶ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಟೇಸ್ಟ್ ನೋಡಿಕೊಂಡು ನಾವು ಎಷ್ಟು ಬೇಕು ಉಪ್ಪು ಅಷ್ಟು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಆ್ಯಡ್ ಮಾಡಿ ಒಂದು ವಿಷಲ್ ಬರೋ ತನಕ ವೇಟ್ ಮಾಡೋಣ. ಎರಡು ವಿಷಲ್ ಆದಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಂಡು ಲಿಡ್ ಓಪನ್ ಮಾಡೋಣ. ನೋಡಿ, ಈ ರೀತಿ ರೆಡಿಯಾಗಿದೆ ಚಿಕನ್ ಬಿರಿಯಾನಿ. ನೋಡಿ, ಇವಾಗ ಅದೆಲ್ಲ ಮಸಾಲೆ ಎಲ್ಲ ಕೆಲವೊಂದು ಟೈಮ್ ಒಂದೇ ಸೈಡ್ ಆಗಿರುತ್ತೆ, ಇವಾಗ ನಾವು ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈಗ ತುಂಬ ಚೆನ್ನಾಗಾಗಿದೆ ಚಿಕನ್ ಬಿರಿಯಾನಿ, ತುಂಬ ಟೇಸ್ಟಿಯಾಗಿದೆ. ನೀವು ಕೂಡ ನಿಮ್ಮಲ್ಲಿ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಮನೆಗೆ ರಿಲೇಟಿವ್ಸ್ ಬಂದಾಗ ಇಲ್ಲ ನೀವೇ ಸಂಡೇ ಸ್ಪೆಷಲ್ಲಾಗಿ ಈ ರೀತಿ ಮಾಡಿಕೊಡಿ. ನೋಡಿ, ಚಿಕನ್ ಬಿರಿಯಾನಿ ಮತ್ತು ಸೈಡ್ಸಿಗೆ ಈರುಳ್ಳಿ, ಸೌತೆಕಾಯಿ ಮತ್ತು ಚಿಕನ್ ಗ್ರೇವಿ, ಇದ್ರ ತುಂಬ ಚೆನ್ನಾಗಿರೋ ಟೇಸ್ಟು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.